ಸೋ ಈ ವಿಚಾರದಲ್ಲಿ ಚರ್ಚೆಯನ್ನ ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಮೊದಲಿಗೆ ರಾಮನಗರ ವಿಚಾರಕ್ಕೆ ಬರ್ತೀನಿ ಆಮೇಲೆ ಬೆಳಗಾವಿ ವಿಚಾರಕ್ಕೆ ಬರೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಮೊದಲಿದಾಗಿ ಕಾಂಗ್ರೆಸ್ ನಿಂದ ನಾಗರಾಜ್ ಯಾದವ್ ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆಡಿಎಸ್ ನಿಂದ ಪ್ರದೀಪ್ ಅವರು ಇದ್ದಾರೆ ವಕ್ತಾರರು ವಕೀಲರು ಸಹ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿ ಇಂದ ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯ ಆಗಿರುವಂತ ತೇಜಸ್ವಿನಿ ಮೇಡಂ ಇದ್ದಾರೆ ಮೇಡಂ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರಿಗೆ ಸಲ್ಲಬೇಕು ಮೇಡಂ ಈ ಕ್ರೆಡಿಟ್ ಜಿಲ್ಲಾ ಆಸ್ಪತ್ರೆದು ಅರುಣ್ ನಾವು ಸಮಾಜ ಸೇವೆ ಮಾಡಬೇಕು ಜನರಿಗೆ ಸೇವೆ ನಾನು ಪ್ರಧಾನ ಸೇವಕ ಅಂತ ನಮ್ಮ ಮೋದಿಜಿ ಹೇಳ್ತಾರೆ ಕಾಮನ್ ಮ್ಯಾನ್ ಸಿಎಂ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಶ್ವಥ್ ನಾರಾಯಣ್ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸೇವೆಯ ಮೂಲಕವೇ ನಮ್ಮ ಜನರ ಮನಸ್ಸನ್ನು ಹೃದಯವನ್ನು ಗೆಲ್ಲಬೇಕು ಅಂಥೇಳಿ ನಮ್ಮ ಸೇವೆಯನ್ನು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೀವಿ ನಮಗೆ ಖಂಡಿತ ಕ್ರೆಡಿಟ್ಟು ಕಲ್ಲು ಹೆಸರು ಮುಖ್ಯ ಅಲ್ಲ ಒಳ್ಳೆ ಕೆಲಸ ಆಗಿದೆ ನಮ್ಮ ಜನರಿಗೆ ಎಲ್ಲರೂ ಒಳ್ಳೆ ಥರ ಹೋಗೋಣ ಉಪಯೋಗಿಸ್ಕೊಳ್ಳೋಣ ಅದರಲ್ಲೆಲ್ಲ ಏನು ಪಾಲಿಟಿಕ್ಸ್ ಮಾಡಬಾರ್ದು ನನ್ನ ಪ್ರಕಾರ ಮಾಡಬಾರ್ದು ಮಾಡಬಾರ್ದು ಕ್ರೆಡಿಟ್ ಸರ್ ಕ್ರೆಡಿಟ್ಗಿಂತ ಹೆಚ್ಚಾಗಿ ಕೆಲವು ಮಾನದಂಡಗಳು ಇರ್ತವೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಯಾರು ಮಾಡಿದ್ರು ಯಾರು ಮಾಡಿಲ್ಲ ಯಾವಾಗ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥದ್ದು ಯಾಕಂದ್ರೆ ವಿಶೇಷವಾಗಿ ಬಿಜೆಪಿ ಹೇಳಿದ್ರು ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಯಾರನ್ನ ವಿಶ್ವಾಸ ತಗೊಳ್ತಾರೆ ಲೋಕಸಭಾ ಸದಸ್ಯನ ಸೇರಿ ಯಾಕಂದ್ರೆ ರಾತ್ರಿ 10 ಗಂಟೆಗೆ ಹೋಗಿ ಈ ನೋಟಿಸ್ ಕಂಡ್ಬಿಟ್ಟು ಒಳಗೆ ಪ್ರೋಗ್ರಾಮ್ ಬಂದಿರ್ತದೆ ಇದೆ ಪ್ರೋಟೋಕಾಲ್ ವೆರಿ ಡಿಸೈಡೆಡ್ ಪ್ರೋಗ್ರಾಮ್ ಇಫ್ ಯು ಡಿಸ್ಕಸ್ ವಿತ್ ದಿಮ್ ಅವರ್ ಡೇಟ್ ಆಫ್ ಅವೈಲಬಿಲಿಟಿ ಎಲ್ಲ ನೋಡ್ಕೊಂಡು ಎಲ್ಲರನ್ನೂ ತಗೊಂಡು ಹೋಗ್ತಕ್ಕಂಥ ಇನ್ಕ್ಲೂಸಿವ್ ನೇಚರ್ ಇರತಕ್ಕಂತಹ ಹೇಳ್ದ ಅವರ ಘೋಷವಾಕ್ಯಗಳ ಪ್ರಕಾರ ನಡ್ಕೋಬೇಕು ಅಂತಕ್ಕಂಥ ಆಶಯದೊಂದಿಗೆ ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇದನ್ನ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಕೆಲಸ ಮಾಡಿದ್ವಿ ಕುಮಾರಸ್ವಾಮಿ ಇದ್ದಾಗಲೂ ತಂದೆ ಆದ ಕಾರ್ಡ್ ಕೊಡೆ ಕೊಟ್ಟಿದ್ರೆ ಇವ್ರಿಗೆ ಅವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು ಅವರ ಕರ್ತವ್ಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾರು ಕೂಡ ಮೇಲೆ ಆಕಾಶದಿಂದ ಬಂದ್ಬಿಟ್ಟು ಇವರೇ ವಿಶೇಷವಾಗಿ ಮನೆ ದೊಡ್ಡದ್ದು ಬಿಜೆಪಿ ತಂದು ಕೊಟ್ಟು ಮಾಡೋದಲ್ಲ ಸಾರ್ವಜನಿಕ ಈ ಟೋನ್ ಸರಿ ಇಲ್ಲ ನೋಡಿ ನನ್ನ ಟೋನ್ಗೂ ನಾಗರಾಜ್ ಯಾದವ್ ಅವರ ಟೋನ್ಗೂ ನೋಡಿ ವ್ಯತ್ಯಾಸ ಆಕ್ಷೇಪ ಇತ್ತು ನೀವು ಆಮೇಲೆ ಮಾತ್ರ ನಿಮ್ಮ ಟೈಮ್ ಬಂದಾಗ ಇವರ ಎಲ್ಡರ್ಲಿ ಲೀಡರ್ ನೋ 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 ನಾನು ಹೇಳ್ತಾ ಇರತಕ್ಕಂತದ್ದು ಬಿಜೆಪಿ ಎಸ್ ಎಸ್ ನಾನು ಫಸ್ಟ್ 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 ಒಂದು ಒಪಿನಿಯನ್ ತಗೊಂಡ್ಬಿಡಿ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ನಾಟ್ ಫಾಲೋ ದೇ ವಾಂಟ್ ಟು ಡು ಓಕೆ ಎಸ್ 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 ಪ್ರದೀಪ್ ಪ್ರದೀಪ್ ಅವರು ಪ್ರದೀಪ್ ಅವರು ಬರ್ತೀನಿ ಬರ್ತೀನಿ ಇಟ್ಸ್ ಸೋ ಮಚ್ ಟೈಮ್ ಇನ್ನು ನನ್ನ ಹತ್ರ ತುಂಬಾ ಟೈಮ್ ಇದೆ ಮಾತಾಡೋಣ ಪ್ರದೀಪ್ ಅವರೇ ಪ್ರದೀಪ್ ಅವರೇ ಇವತ್ತು ಕುಮಾರಸ್ವಾಮಿ ಅವರು ತುಂಬಾ ಒಂಥರ ಒಳ್ಳೆ ನೇಚರ್ ಅಲ್ಲಿ ಇಟ್ಕೊಂಡ್ರು ಗಲಾಟೆ ಬೇಡ ಇದನ್ನ ಯಾವುದು ಬೇಡ ಇದರಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರೋಣ ಒಳ್ಳೇದಾಗಿದೆ ಜನರಿಗೆ ಅನ್ನುವಂತ ಮನೋಭಾವನೆಯನ್ನ ಇವತ್ತು ತೋರಿಸಿದ್ರು ತುಂಬಾ ಬ್ಯೂಟಿಫುಲ್ ಆಗಿತ್ತು ಇವತ್ತು ಯಾಕೆಂದ್ರೆ ಒಂದಷ್ಟು ಗೊಂದಲ ಆಗಿತ್ತು ಅಲ್ಲಿ ಕುಮಾರಸ್ವಾಮಿ ಅವರು ಬರೋದಕ್ಕಿಂತ ಮೊದಲೇ ಉದ್ಘಾಟನೆ ಆಯ್ತು ಬಟ್ ಆ ಕಾರಣ ಹೇಳಿದ್ರಲ್ಲ ಕರೆಕ್ಟ್ ಕರೆಕ್ಟ್ ಅದಕ್ಕೆ ಒಂದಷ್ಟು ಕರೆಕ್ಟ್ ಅದ್ರಲ್ಲಿ ಡೌಟೇ ಇಲ್ಲ ಕುಮಾರಣ್ಣವರು ಹೇಳಿದ್ರು ಕಾರ್ಯಕರ್ತರು ಮತ್ತೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಂದಷ್ಟು ಕೂಗಾಡಿದ್ರು ಗೊತ್ತಿರ್ಲಿಲ್ಲ ಮಾಹಿತಿ ಹಾಗಾಗಿ ಅದನ್ನ ಶಾಂತ ಮಾಡುವಂತಹ ಪ್ರಯತ್ನ ಕುಮಾರಣ್ಣವ್ರು ಮಾಡಿದ್ರು ಯಾಕಂದ್ರೆ ಗಲಾಟೆ ಆಗೋದು ಬೇಡ ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಅದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮತ್ತೆ ಇಡೀ ಜಿಲ್ಲೆಗೆ ಒಂದು ಸಂದೇಶ ಹೋಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಮತ್ತೆ ಇಡೀ ನೀವು ಭಾಷಣದಲ್ಲಿ ಇಡೀ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಮಾಡ್ತಾರದನ್ನ ನೀವು ನೋಡಿದಿರಿ ಚಾನಲಲ್ಲೂ ಬಂದಿದೆ ಇಬ್ಬರೂ ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಕೊಡುಗೆ ಇದೆ ಡಿ ಕೆ ಸುರೇಶ್ ಅವರು ಭಾಷಣದಲ್ಲಿ ಹೇಳಿದ್ರು ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಯೋಜನೆಯಿಂದ ಅದನ್ನು ತೆಗೆದುಕೊಂಡು ಬಂದರು ರಾಮನಗರ ಜಿಲ್ಲೆಗೆ ತದನಂತರ ನಾವು ಅದಕ್ಕೆ ಚಾಲನೆ ಕೊಟ್ವಿ ಮತ್ತು ಇವಾಗ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅದನ್ನೇ ಅಶ್ವತ್ಥನಾರಾಯಣ ಅವರು ಕೂಡ ಅವ್ರ ಭಾಷಣದಲ್ಲಿ ಅದನ್ನೇ ಹೇಳಿದರು ಕುಮಾರಣ್ಣವರು ಈ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅವರ ಪ್ರಯತ್ನವೂ ಕೂಡ ಈ ಕಾರ್ಯಕ್ರಮಕ್ಕೆ ಇದೇ ನಮ್ಮ ಪ್ರಯತ್ನವನ್ನು ಮಾತಾಡಿ ಡಿ ಕೆ ಸುರೇಶ್ ಅವರು ಹೇಳ್ತಾರೆ 2016 ಅಂತ ಹೇಳ್ತಾರೆ ಚಾಲನೆ ಕೊಟ್ಟಿದ್ದು ಕರೆಕ್ಟ್ ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ರಾಷ್ಟ್ರೀಯ ಆರೋಗ್ಯ ನೀತಿಯಿಂದ ಅದು 2007 ಅದಕ್ಕೆ ಸೆಂಟ್ರಲಿಂದ ಅಪ್ರೂವಲ್ ತಗೊಂಬಂದಿದ್ದು ಅದನ್ನ ಅಪ್ರೂವಲ್ ತಗೊಂಬಂದಿದ್ದು ಕುಮಾರಣ್ಣವರು ಅವರು ಲೋಕಸಭಾ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಅದನ್ನ ತಗೋಬಂದ್ರು ಆದ್ರೆ ಅದಕ್ಕೆ ಚಾಲನೆ ಶಂಕುಸ್ಥಾಪನೆ ಕೊಟ್ಟಿದ್ದು ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಇಲ್ಲ ಅಂತ ಹೇಳಿ ನಾನು ಡಿನೈ ಮಾಡ್ತಿಲ್ಲ ನಾನು ಡಿನೈ ಮಾಡ್ತಿಲ್ಲ ಆದ್ರೆ ನೀವು ಕಾಂಗ್ರೆಸ್ನವರು ಹಿಂದೆ ಸಿಎಂ ಲಿಂಗಪ್ಪನವರು 3 ಬಾರಿ MLA ಇದ್ರು ಯಾಕೆ ಮಾಡೋಕ್ಕಾಗಿಲ್ಲ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಸರ್ ಡಿ ಕೆ ಶಿವಕುಮಾರ್ ಅವರು 3-4 ಬಾರಿ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು 85 94 85 ಇದ್ರು 2004 ಇದ್ರು ಯಾಕೆ ಮಾಡೋಕ್ಕಾಗಿಲ್ಲ ಆ ಸಂದರ್ಭದಲ್ಲಿ ನೀವು ಅದಾದ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿದ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿಂದ ಗೆದ್ದವರು ಏನ್ ಮಾಡಿದ್ರು ಇಷ್ಟು ದಿನ ಬೇಕಾಗಿತ್ತು ಅವ್ರಿಗೆ ನೀವು ನೀವು ಒಂದು ರಾಜ್ಯ ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ ದುಡ್ಡು ಕೊಟ್ಟಂತವ್ರು ನಾವು ಕಾರ್ಯಕ್ರಮ ಕೊಟ್ಟಂತವ್ರು ನಾವು ನಮ್ಮ UPA ಸರ್ಕಾರ ಕಾರ್ಯಕ್ರಮ ತರ್ಲಿಕ್ಕೆ ಹೋರಾಟ ಮಾಡಿದ್ರು ನಿಮ್ಮ ಕೊಡುಗೆ ಬೇಕಾದ ಅನುದಾನವನ್ನು ಕೊಡ್ತಾರೆ ಅದ ತಡ ಮಾಡ್ಕೊಳ್ತಾರೆ ಯಾರು
ಮುಖ್ಯಮಂತ್ರಿ ಕಾರ್ಯಕ್ರಮ ರಾಮನಗರ ಜಿಲ್ಲೆಯಲ್ಲಿ ರಾಮನಗರದಲ್ಲಿ ಕಾಂಗ್ರೆಸ್ ಕೊಟ್ಟಿರತಕ್ಕಂತ ಕೊಡುಗೆ ರಾಮನಗರ ಇವತ್ತು ಉದ್ಧಾರಕ್ಕಾಗಿರ್ಬೇಕು ಮುಖ್ಯಮಂತ್ರಿ ಹೇಳ್ತಾ ಇದ್ದಿದ್ದು ಇದೇ ಕ್ರೆಡಿಟ್ ಪಾಲಿಟಿಕ್ಸ್ ಅಂತ ಹೇಳಿ ನಾನು ಮಾಡಿದ್ದು ನನ್ನಿಂದಲೇ ಮೇಡಮ್ಗೂ ಗೊತ್ತಿದೆ ಅಪ್ಪ ಅದನ್ನ ರೆಪ್ರೆಸೆಂಟ್ ಮಾಡಿದರೆ ಏನು ಮಾಡಿದರೆ ಅಂತ ಹೇಳಿ ಮೇಡಮ್ ಯೆಸ್ ಯೆಸ್ ಹೇಳಿ ಮೇಡಮ್ ಹಾನೆಸ್ಟ್ಲಿ ಹೇಳಿ ನಾನು ಎಂ ಪಿ ಆಗಿದ್ದಾಗ ಸೋನಿಯಾ ಜಿ ಹತ್ರ ನನಗೆ ಒಳ್ಳೆ ಸಂಪರ್ಕ ಸಂಬಂಧ ಮತ್ತು ಮನಮೋಹನ್ ಸಿಂಗ್ ಜಿ ಅವ್ರ ಹತ್ರನೂ ಇತ್ತು ನಾನು ಯು ಪಿ ಎನಲ್ಲಿದ್ದಾಗ ರಾಮನಗರ ಯಾಕಂದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರಿಂದ ನನಗೆ ಇನ್ನಷ್ಟು ಬಲ ಯಾಕಂದರೆ ಇಲ್ಲಿನ ಪ್ರಪೋಸಲ್ ಬೇಗ ಹೋದರೆ ಆಗುತ್ತೆ ಅಂತ ಒಂದು ನ್ಯಾಷನಲ್ ಫುಡ್ ಪಾರ್ಕ್ ರಾಮನಗರ ಭಾಗದಲ್ಲಿ ಮಾವು ಬೆಳೀತಾರೆ ಆದ್ದರಿಂದ ಆ ಮಕ್ಕಳು ಹೆಚ್ಚು ಓದಿರಲ್ಲ ಜಾಬ್ ಸಿಕ್ಕತ್ತೆ ಅನ್ನೋ ಕಾರಣಕ್ಕೆ ಅವತ್ತಿಕ್ಕ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಡೀತಾ ಇತ್ತು ಮುಖ್ಯಮಂತ್ರಿಗಳು ಪ್ರಪೋಸಲ್ ಕೊಟ್ಬಿಟ್ರೆ ಶಾಸಕರಾಗಿದ್ದರು ಮಾನ್ಯ ಕುಮಾರಸ್ವಾಮಿಯವರು ಒಂದು ಆಮೇಲೆ ಮಾಗಡಿಯನ್ನು ಕೆಂಪೇಗೌಡರ ಇವತ್ತೇನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ನಾಗರಾಜ್ ಅವತ್ತು ನಾನು ಕಾಂಗ್ರೆಸ್ ಎಂ ಪಿ ಆಗಿದ್ದಾಗಲೂ ಪ್ರಪೋಸಲ್ ಕೊಟ್ಟೆ ಮಾಗಡಿಯ ಕೆಂಪೇಗೌಡರ ಇದನ್ನು ಕೋಟೆಯನ್ನು ನಾವು ಪುನರ್ನಿರ್ಮಾಣ ಮಾಡಬೇಕು ಕೆರೆಗಳನ್ನು ಮಾಡಬೇಕು ಅಂತೇಳಿ ಚನ್ನಪಟ್ಟಣವನ್ನು ಬೊಂಬೆ ನಗರ ಮಾಡಬೇಕು ಇಂಟರ್ನ್ಯಾಷನಲ್ ಬೊಂಬೆ ನಗರ ನಾನು ಎಂ ಪಿ ಆಗಿದ್ದಾಗ ಅಂದರೆ ಇವರು ಮಿಷೆಲ್ ಒಬಾಮಾ ಎಲ್ಲ ಬಂದಾಗ ಅಲ್ಲಿ ಗೊಂಬೆ ಎಲ್ಲ ಕೊಂಡುಕೊಂಡ್ರು ನಮ್ಮ ವಿಷನ್ ನಂಗೆ ಇತ್ತು ಅಂತ ಕೆಂಗಲ್ ಹನುಮಂತ ಅನ್ನೋರು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದರು ಕೆಂಗಲ್ ರೈಲ್ವೆ ನಿಲ್ದಾಣವನ್ನು ಒಂದು ದಿನಗಳ ಕಾಲ ಅಂದರೆ ಒಂದು ಕರಡಿ ಪಾರ್ಕ್ ಮಾಡ್ತಕ್ಕಂಥದ್ದು ಮಾಗಡಿಯಿಂದ ಸಂಗಮದ ತನಕ ಆ ಇಡೀ ಒಂದು ಕಾರಿಡಾರ್ ಮಾಡಬೇಕು ಅನ್ನುವ ಒಂದು ಕಲ್ಪನೆ ಯಾಕಂದರೆ 100 ವರ್ಷ ತುಂಬುತ್ತಲ್ಲ ಕೆಂಗಲ್ ಅವರ ಇದಕ್ಕೆ ಇದೆಲ್ಲವೂ ಪ್ರಸ್ತಾವನೆ ಕೊಟ್ವಿ ಒಂದು ಪ್ರದೀಪ್ ತಪ್ಪು ತಿಳ್ಕೊಬಾರ್ದು ಏನು ಕಾರಣ ಅಂತ ನಾನು ಇವತ್ತು ಚರ್ಚೆ ಮಾಡಕ್ಕೆ ಹೋಗಲ್ಲ ಪ್ರಪೋಸಲ್ಸ್ ಯಾವುದೂ ಕೂಡ ಇಲ್ಲಿಂದ ಕೇಂದ್ರಕ್ಕೆ ಬರಲಿಲ್ಲ ಹೋಗಲಿಲ್ಲ ನಾನು ಅದಕ್ಕೆ ಆದರೆ ನೀವು ಜಿದ್ದಿನ ಪಾಲಿಟಿಕ್ಸ್ ಅಂತಿರೋ ನಿರ್ಲಕ್ಷ್ಯ ಅಂತಿರೋ ಕ್ರೆಡಿಟ್ ಅಂತಿರೋ ನನಗೆ ಬೇಡ ಒಟ್ಟಿನಲ್ಲಿ ಅವತ್ತಿನ ಕಾಲಕ್ಕೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ರೇಷ್ಮೆ ಗೂಡಿಗೆ 20 ಲಕ್ಷ ರೈತರಿಗೆ ವಿಶ್ರಾಂತಿ ಧಾಮ ಮಾಡಬೇಕು ಅಂತಾಗಲಿ ಹಾಂ ಇವತ್ತು ರಾಮ ಮಂದಿರ ಪಾತ್ರ ಯಾರ್ದು ಅಲ್ಲ ನಾನು ಇವತ್ತು ರಾಮ ಅಲ್ಲ ಕುಮಾರಸ್ವಾಮಿ ಅವ್ರು ಕಳಿಸ್ಲಿಲ್ಲ ಅಷ್ಟಂತ ಸತ್ಯ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಮತ್ತು ಅಲ್ಲಿನ ಶಾಸಕರು ಅಲ್ಲ ಅದಾದ್ಮೇಲೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇತ್ತಲ್ವಾ ಕಳಿಸಬಹುದಾಗಿತ್ತು ನಾನು ಅದೇ ಹೇಳ್ತಿಲ್ಲ ಒಂದು ನಿಮಿಷ ನಾನು ಹೇಳೋದು ನಾನು ಸಂಸದೆಯಾಗಿದ್ದಾಗ ವೈಯಕ್ತಿಕವಾಗಿ ನಾನು ಈ ಪ್ರಯತ್ನಗಳನ್ನು ಮಾಡಿದೆ ಅವತ್ತಿನ ಸರ್ಕಾರ ಪೂರಕವಾಗಿತ್ತು ನಾವು ತಗೊಳ್ಳಿಲ್ಲ ಅನ್ನೋದು ಅವತ್ತಿಗೆ ಬಿಡ್ತೀನಿ ನಾನು ಆಮೇಲೆ ತದನಂತರದಲ್ಲಿ ನೀವು ಕೋಯಲೇಷನ್ ಗೌರ್ಮೆಂಟ್ ಬಂದ್ರಿ ಈಗ ಮೊನ್ನೆ ತನಕ ನೆನ್ನೆನೂ ಕುಮಾರಸ್ವಾಮಿ ಅವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ಜಗಳ ನೋಡ್ತಾ ಇದ್ವಿ ನಾನು ಹೇಳಿ ಸ್ವಾತಂತ್ರ್ಯ ಕೊಟ್ಟೆ ಅದು ಇದು ವೈಯಕ್ತಿಕ ಲೆವೆಲ್ ಅದೇನು ಅವಶ್ಯಕತೆ ಇಲ್ಲ ನೀವಿಬ್ಬರು ಜೋಡೆತ್ತು ಶಿವಕುಮಾರ್ ಅವರು ಕುಣ್ಕೊಂಡು ಜೋಡೆತ್ತು ಜೋಡೆತ್ತು ಅಂತ ಮಂಡಿ ತನಕ ಮೊನ್ನೆ ಹೋಗಿದ್ರಿ ನೀವು ಅಧಿಕಾರದಲ್ಲಿ ಇಬ್ರು ಇದ್ದಾಗ ಇಬ್ರು ಮೋಸ ಮಾಡಿದ್ದೀರಾ ಜೊತೆ ಸೇರಿಕೊಂಡು ಬಿಡಿ ನಿಮ್ದು ಅರ್ಧ ತಪ್ಪುತ್ತೆ ಕಂಪ್ಲೀಟ್ ಮಾಡಕ್ ಬಿಡಿ ಈಗ ಒಂದು ಈಗ ಕುಮಾರಸ್ವಾಮಿ ಅವರು ಸಂಸದರಾಗಿದ್ರು ಆಮೇಲೆ ಡಿ ಕೆ ಸುರೇಶ್ ಅವರು ತದನಂತರದಲ್ಲಿ ಸಂಸದರಾಗಿದ್ದಾರೆ ನಾವು ಪಾಲಿಟಿಕ್ಸ್ ಅಲ್ಲಿ ಏನೇ ಮಾಡಿದ್ರು ಒಂದು ನಿಮಿಷ ನಾನು ಅದನ್ನ ಸಮರ್ಥಿಸಲ್ಲ ಶಿಷ್ಟಾಚಾರ ಆಗಿರ್ಲಿ ಕರಿಯೋದಾಗಿರ್ಲಿ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಮಗು ಹುಟ್ಟಬೇಕು ಅಂತ ಅಂದ್ಕೊಳ್ಳೋ ನಿಜ ಅಂದ್ಕೊಂಡ ತಕ್ಷಣ ಹುಟ್ಟಲ್ಲ ಹುಟ್ಟಬೇಕು ಅಂತಂದರೆ ಆ ಒಂದು ವಾತಾವರಣ ನಿರ್ಮಾಣ ಅವರನ್ನು ನೋಡ್ಕೊಳ್ತಕ್ಕಂಥದ್ದು ಒಂದು ಮಗು ಜನನ ಆಗೋ ತನಕ ನಾವು ಅದನ್ನು ಆ ಯೋಜನೆಯನ್ನು ಚಾಲಿ ಒಂದು ಇಂಪ್ಲಿಮೆಂಟ್ ಮಾಡೋ ತನಕ ಪ್ರಯತ್ನ ಸತತ ಪ್ರಯತ್ನ ಮಾಡಬೇಕಾಗತ್ತೆ ನಾವು ಅದನ್ನು ಮಾಡಿದ್ದೀವಿ ನಮಗದು ಖುಷಿ ಇದೆ ನಿಮ್ಮ ಪ್ರಯತ್ನಗಳಿದ್ದರೂ ಕೂಡ ನಾನು ಜನರಿಗೆ ಬಿಟ್ಬಿಡ್ತೀನಿ ಇವಾಗ ಕುಮಾರಸ್ವಾಮಿ ಅವರು ಸಂಸದರಾಗಿದ್ದಾಗ ಪ್ರಸ್ತಾವನೆ ಕಳಿಸಿದ್ದಾರೆ ಪ್ರಸ್ತಾವನೆ ಆದಮೇಲೆ ಅವರೇ ಚೀಫ್ ಮಿನಿಸ್ಟರ್ ಆದ್ರಲ್ಲ ಯಾಕೆ ಮಾಡಲಿಲ್ಲ ಒಂದು ನಿಮಿಷ
ಕ್ವಶನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾನು ಹಂಗೆ ತಪ್ಪಿಸ್ಕೊಳಕ್ ಆಗಲ್ಲ ಅಂತ. ನಾನು ಹೇಳೋದು ಸನ್ಮಾನ್ಯ ದೇವೇಗೌಡರು ಈಗ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಪ್ರಧಾನಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿ ಅವರು ಎರಡ್ ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರದ್ದು ನಡೀತಾ ಇತ್ತು ತುಂಬಾನೇ. ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣಾಜಿ ಕಾಲದಲ್ಲಿ ಡಿಫ್ಯಾಕ್ಟ್ ಸಿಎಂ ತರಾನೇ ಇದ್ರು, ನಡೀತಿಲ್ಲ ಅಂತಲ್ಲ. ಸುರೇಶ್ ಅವರಿಗೆ ಜೆಡಿಎಸ್ ಕಾಂಗ್ರೆಸ್ ಕಡೆಗೆ ಮಾಡಕ್ ಆಗದೆ ಇರೋದನ್ನ ನಾವು ಮಾಡಿ ತೋರಿಸಿದೀವಿ ಅನ್ನೋದನ್ನ ನೀವು ಈ ರೀತಿಯಾಗಿ ಹೇಳಬಹುದು. ಸತ್ಯಾಂಶಿದೆ, ಕೇಳಿ, ಇದಕ್ಕೆಲ್ಲ ಭದ್ರ ಬುನಾದಿ ಹಾಕಿದ್ದು ಕಾಂಗ್ರೆಸ್ ಪಕ್ಷ, ನೀವು ಮಾಡಿದಿರಾ? ಕೆಲಸ ಮಾಡಿದವ್ರು ನಾವು, ಅದಕ್ಕೆ ಬೇಕಾದ ದುಡ್ಡು ಹಣ ನಾವು ಸುರೇಶ್ ಹೇಳಿದ್ರು. ಈಗ ಅವ್ರ ಸ್ಟೇಟ್ಮೆಂಟ್ ಭಾಷಣದಲ್ಲಿಲ್ಲ, ಅವ್ರು ಹೇಳಿದ್ರು ನಿಮ್ಗೆ ನೆಗ್ಲೆಕ್ಟ್, ನಿಮ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ಕುಮಾರಸ್ವಾಮಿ ಅವರ ಪ್ರಯತ್ನದಿಂದ ಈ ಯೋಜನೆ ಬಂದಿದೆ ಅಂತ ಅವರು ಹೇಳಿದ್ದಾರೆ. ನಾನು ಇಲ್ಲ ಅಂತ ಹೇಳಿಲ್ಲ. ಒಂದು ನಿಮಿಷ ಸರ್, 2007 ನಾವು ಅದಕ್ಕೆ ಪರ್ಮಿಷನ್ ಕೊಡ್ತೇವೆ. 2000 ಕೇಂದ್ರ ಸರ್ಕಾರ ಬರ್ಬೇಕಾದ್ರೆ ಕೇಂದ್ರ ಸರ್ಕಾರ ಯೋಜನೆ ಅದು ಆಯ್ತಾ? ಅಲ್ಲಿಂದ ಕೇಳಿ, ಅಲ್ಲಿಂದ ಆಯ್ತಾ? ಅಲ್ಲಿ ಬಂದ ಮೇಲೆ 2000 ದುಡ್ಡು ಕಾಸು ಕೊಡ್ತೀವಿ, ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಅನುದಾನ ತಗೊಂಡ್ಬರ್ಬೇಕಾದ್ರೆ ಯಾರು ಕಟ್ತೇವೆ ಗೊತ್ತಾ? ಅಲ್ಲಿ ಲೋಕಲ್ ಶಾಸಕ ಇಸ್ ಅಟಲಿ ಫೇಲ್ಡ್, ಫೇಲ್ ಆದ್ರೂ ತರಲಿಲ್ಲ. ಆಮೇಲೆ ಅದಕ್ಕೆ ಚಾಲನೆ ಪಡ್ಕೊಳ್ತೀವಿ. ಈಗ ಆಗಿದ್ದಕ್ಕೆ ನಾವೇನು ಹೇಳಿಲ್ಲ, ಒಳ್ಳೆ ಕೆಲಸ ಒಳ್ಳೆ ಕೆಲಸ ಇಲ್ಲ. ಈಗ ಈಗ ಶಾಸಕರಿದ್ದಾರೆ, ಪ್ರಶ್ನೆ ಇದಕ್ಕೆ ಮುಂಚೆ ಇದ್ದವ್ರು ಯಾರು? 16 ಇದ್ದವ್ರು ಯಾರು? ಯಾರು ಶಾಸಕರಾಗಿದ್ರಲ್ಲಿ? ಅದೊಂದ್ ಕಡೆ ನಾನು ಹೇಳ್ತೀನಿ, ನಿಮ್ ಕೆಲಸದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಶಿಷ್ಟಾಚಾರನ ಪಾಲನೆ ಮಾಡಲಿಲ್ಲ. ಶಿಷ್ಟಾಚಾರ, ಒಂದ್ ನಿಮಿಷ ಮೇಡಮ್, ಶಿಷ್ಟಾಚಾರ ಕರೀ, ಅದು ಲೋಕಸಭಾ ಎಲೆಕ್ಟೆಡ್ ಮೆಂಬರ್ ಕರೀಲಿಲ್ಲ ಅಂದ್ರೆ ಏನಾಗ್ತಾ? ಅದಕ್ಕೆ ಪ್ರಶ್ನೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದಕ್ಕೆ ವಾದವೆಲ್ಲ ನಡೀತು, ಈ ವೇದಿಕೆ ಮೇಲೆ ಫ್ರೆಂಡ್ಶಿಪ್ ಏನು ಮೇಡಮ್? ಇದು ಏನ್ ಡ್ರಾಮಾ ಮಾಡ್ತೀರಾ? ಏನ್ ಡ್ರಾಮಾ ಮಾಡ್ತೀರಾ ಮೇಡಮ್? ವೇದಿಕೆ ಮೇಲೆ ಅಲ್ಲಿ ಕಿತ್ತಾಡ್ಕೊಳ್ಳೋದು, ಏನ್ರಿ ಅಂತೆಲ್ಲ ಆವಾಜ್ ಹಾಕೊಳ್ಳೋದು, ಎಗರಾಡ್ಬೇಡಿ ಅಂತ ಆ ಕಡೆ ಸಚಿವರು ಹೇಳೋದು, ಆಮೇಲೆ ವೇದಿಕೆ ಮೇಲೆ ಕುತ್ಕೊಂಡ್ಬಿಟ್ಟು ನಗಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಳ್ಳೋದು. ಜನ ಏನ್ ಅನ್ಕೊಳ್ಬೇಕು? ಒಳ್ಳೆ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಇಲ್ಲೊಂದು ಕಿತ್ತಾಡ್ಕೊಂಡ್ಬಿಟ್ಟು ವೇದಿಕೆ ಮೇಲೆ ಹೋಗ್ಬಿಟ್ಟು ಫ್ರೆಂಡ್ ನಾನು ಕೇಳಿದ್ದೀರಿ ಇದು ಬಿಜೆಪಿ ಸಂಸ್ಕೃತಿ, ನಮಗೆ ಸಂಘರ್ಷ ವೈಯಕ್ತಿಕವಾಗಿ ಏನಿದೆ? ಈಗ ಡಿ ಕೆ ಸುರೇಶ್ ಅವ್ರಿಗೂ ಅಶ್ವತ್ಥ ನಾರಾಯಣ ವೈಯಕ್ತಿಕವಾಗಿ ಏನು ವಿವಾದ ಇದೆ? ಹೇಗಿದೆ ಪಾರ್ಟಿಗಳು ಅಂತಂದ್ರೆ, ಅದು ನಮ್ಮ ಶಿಸ್ತಿನ ಪಕ್ಷ, ನಮ್ಮ ಪಕ್ಷದಂತ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ಕೊಡ್ತಾರೆ. ನಮ್ ಗಲಾಟೆ ಬೇಡ, ಅವ್ರು ಅಭಿವೃದ್ಧಿ ಬೇಕು. ಜನ ಏನ್ ತಿಳ್ಕೊಳ್ಬೇಕು ಹೇಳಿ ಮೇಡಮ್? ಜನ ಏನಿಲ್ಲಪ್ಪ, ಅವ್ರು ಗೊತ್ತಿದೆ, ಅವತ್ತಿನ ಸನ್ನಿವೇಶ ಬಾಯಿಗೆ ಬಂದಂಗ ಮಾತಾಡೋಕು. ಎಲ್ರಿ ಡೆಪ್ಯೂಟಿ ಕಮಿಷನರ್ ಅಂತ ಕೇಳೋದು, ಏನ್ರಿ ಅಂತೆಲ್ಲ ಆವಾಜ್ ಹಾಕೋದು, ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನ್ ಮಜವಾಗಿರುತ್ತೆ? ಪ್ರಿಪ್ಲಾನ್ಡ್ ಅಲ್ಲಿ ಸ್ಕ್ರಿಪ್ಟ್ ಬರ್ಕೊಂಡು ಎಲ್ಲವನ್ನ ಹೋಗಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ದಂಗೆ ಇರುತ್ತೆ. ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ನಾವು ನೋಡಿ, ನಾವು ಬಂದ ಅತಿಥಿಗಳನ್ನು ಗೌರವಿಸೋದು ನಮ್ಮ ಸಂಸ್ಕೃತಿ. ಒಂದು ವಿರಾಮ ಸ್ವಾಗತ ಮಾಡ್ತಾರೆ, ರೀತಿನೂ ಬೇರೆ ಇದೆ. ಚೆನ್ನಾಗಿ ಕರೆಕ್ಟಾಗಿ ರೋಟೇಷನ್ ಟೈಮ್ ಕರೆಕ್ಟಾಗಿ ಕೊಡಬೇಕು. ನಿಮ್ಮ ಇಷ್ಟ ಬಂದ ಮಾಡಿದ್ರೆ ಆಗಲ್ಲ. 2007 ರಲ್ಲಿ ಅನುಮೋದನೆ ಸಿಗುತ್ತೆ, ಅದಾದ್ಮೇಲೆ ಬಿಜೆಪಿ ಗೌರ್ಮೆಂಟ್ ಬರುತ್ತೆ. ಏನಾಯ್ತು, ಅವಾಗ ಯಾಕೆ ಮಾಡಲಿಲ್ಲ? 5 3 ಮುಖ್ಯಮಂತ್ರಿಗಳಾದರು, ಅವಾಗ ಕಾಣಿಸ್ಲಿಲ್ಲ. 2013-18 ಕಾಂಗ್ರೆಸ್ ಬರುತ್ತೆ, 13 ಎಲ್ಲೂ ಕಾಣಿಸೋದಿಲ್ಲ. 17 ಚಾಲನೆ ಕೊಡ್ತೀವಿ ಸರ್, ಒಮ್ಮೆ ಚಾಲನೆ ಕೊಡ್ತೀವಿ.